ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಮೂಲ ಅನುಭವ ಮಂಟಪ ವರ್ಸಸ್ ಪೀರ್ ಪಾಷಾ ಬಂಗಲೆ ಕುರಿತು ಸಾಕಷ್ಟು ಇದೀಗ ಮಾತುಕತೆಗಳು ಕೂಡ ಕೇಳಿಬರ್ತಾ ಇದ್ದಾವೆ ಇನ್ನು ಈ ಒಂದು ವಿವಾದಕ್ಕೆ ಇದೀಗ ತಾರ್ಕಿಕವಾಗಿ ಅಂತ್ಯವನ್ನು ಆಡುವುದಕ್ಕೆ ಅಂತ ಹೇಳಿ ಈಗಾಗಲೇ ಮೂರು ನಿರ್ಣಯವನ್ನ ಕೂಡ ಕೈಗೊಳ್ಳಲಾಗಿರುವಂಥದ್ದು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಮೂಲ ಅನುಭವ ಮಂಟಪಕ್ಕಾಗಿ ಬಸವ ಕಹಳೆ ಪೀರ್ ಪಾಷಾ ಬಂಗಲೆಯೇ ಮೂಲ ಅಂತ ಘೋಷಿಸಲು ಆಗ್ರಹ ಮಠಾಧೀಶರ ನೇತೃತ್ವದ ಸಭೆಯಲ್ಲಿ ಸರ್ಕಾರಕ್ಕೆ ಒತ್ತಾಯ ಎಸ್ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಗೈದ ಬಸವಣ್ಣನ ಮೂಲ ಅನುಭವ ಮಂಟಪದ ಬಗ್ಗೆ ಹೋರಾಟ ಮತ್ತಷ್ಟು ಜೋರಾಗಿದೆ ಹಲವು ದಿನಗಳಿಂದ ನಡೀತಾ ಇದ್ದ ಹೋರಾಟ ಇಂದು ಮತ್ತೊಂದು ರೂಪ ಪಡೆದಿದೆ ಮೂಲ ಮಂಟಪ ವಾಪಸ್ಗಾಗಿ ಬಸವ ಕಹಳೆ ಮೊಳಗಿದೆ ಬಸವ ಕಲ್ಯಾಣದ ಪೀರ್ ಬಂಗಲೆಗೆ ಮೂಲ ಅನುಭವ ಮಂಟಪ ಎಂಬುದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿವೆ ಹೀಗಿದ್ರೂ ಅಲ್ಲಿನ ಮುಸ್ಲಿಮರು ಇದು ಪೀರ್ ಸಾಬ್ ದರ್ಗಾ ಅಂತ ವಾದ ಮಂಡಿಸ್ತಾ ಇದ್ದಾರೆ ಹೀಗಾಗಿ ಶತಾಯ ಗತಾಯ ಮೂಲ ಅನುಭವ ಮಂಟಪ ಪಡೆಯಲು ಇದೀಗ ಮಠಾಧೀಶರು ಹೋರಾಟ ಆರಂಭಿಸಿದ್ದು ಅದರ ಮೊದಲ ಹೆಜ್ಜೆಯಾಗಿ ಇಂದು ಬಸವ ಕಲ್ಯಾಣದ ಬಸವ ಭವನದಲ್ಲಿ ಚಿಂತನಾ ಮಂಥನ ಸಭೆ ನಡೆಸಿದರು ಪುರಾತತ್ವ ಇಲಾಖೆಯಿಂದ ಉತ್ಖನನ ನಡೆಸಿ ಮೂಲ ಅನುಭವ ಮಂಟಪ ಮರಳಿ ನೀಡಲು ಸ್ವಾಮೀಜಿಗಳು ಆಗ್ರಹಿಸಿದ್ದಾರೆ ಮೂಲ ಅನುಭವ ಮಂಟಪ ಮೊಟ್ಟ ಇಲ್ಲಿ ಒಂದು ಶರಣರ ಸ್ಮಾರಕಗಳ ಸಂಶೋಧನೆ ಕೇಂದ್ರ ಮತ್ತು ಶರಣರ ಚಿಂತನೆಗಳ ಸ್ಮ ಒಂದು ಸಂಶೋಧನಾ ಕೇಂದ್ರ ಭಾಳ ದೊಡ್ಡದಾಗಬೇಕದು ಅದರ ಜೊತೆ ಬಸವ ಕಲ್ಯಾಣದಲ್ಲಿ ಎಲ್ಲ ಜನಾಂಗ ಇದೆ ಇದು ಕಾಯಕದ ಊರು ಬಸವಣ್ಣನವರ ಪ ಕಾಯಕ ಪರಿಕಲ್ಪನೆಯ ಊರು ಇಂಥ ಊರಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ಯಾಕೇಜ್ ಅದಕ್ಕೊಂದು ಐದು ಸಾವಿರ ಕೋಟಿ ಪ್ರಾಜೆಕ್ಟನ್ನು ಇಲ್ಲಿ ಬಸವ ಕಲ್ಯಾಣ ಕಾರಿಡಾರ್ ಹೆಂಗೆ ಕಾಶಿ ವಿಶ್ವನಾಥನ ಮಾಡಿದಾರಲ್ಲ ಅದೇ ರೀತಿ ಇಲ್ಲೂ ಕೂಡ ಎಲ್ಲ ಶರಣ ಸ್ಮಾರಕಗಳದು ಜೈನ ಅದು ರಾಜ ಬೇರೆ ಬೇರೆ ವಿಕಾಸ ನಾವು ಈ ಸಂದರ್ಭದಲ್ಲಿ ಇನ್ನು ಈ ಚಿಂತನಾ ಮಂಥನ ಬೈಠಕ್ಗೆ ಏಳ್ನೂರಕ್ಕೂ ಹೆಚ್ಚು ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು ಆದರೆ ಮುತಾಲಿಕ್ ಹಾಗೂ ಆಂದೋಲ ಶ್ರೀಗಳಿಗೆ ಅನುಮತಿ ಕೊಡದ ಕಾರಣ ಹಲವು ಮಠಾಧೀಶರು ಕಾರ್ಯಕ್ರಮದಿಂದ ದೂರ ಉಳಿದಿದ್ದರು ಸಭೆಯಲ್ಲಿ ಮಾತನಾಡಿದ ಬಸವ ಕಲ್ಯಾಣ ಶಾಸಕ ಶರಣು ಸಲಗರ ಮೂಲ ಅನುಭವ ಮಂಟಪ ನಮಗೆ ಬೇಕು ಅಂತ ಹೇಳಿದರು ಇದು ಎಲ್ಲರ ಜೊತೆಗೆ ಮೂಲ ಅನುಭವ ಮಂಟಪ ನಮಗೆ ಬೇಕು ಶರಣರು ಬಸವಾದಿ ಶರಣರು ಕುಳಿಗೂ ಪೂಜೆ ಮಾಡಿ ಬಂದಾಗ ಜಗತ್ತಿನ ಮೂಲ ಅನುಭವ ಅಂತ ಹೇಳಿ ನಾವು ಕರಿತೀವಿ ಅಂತ ಸ್ಥಳವನ್ನು ನಾವು ಒದಗಿಸಿ ಕುಡಿತಕ್ಕಂತಹ ಬೇಡಿಕೆ ಇಟ್ಟುಕೊಂಡು ಇವತ್ತು ನಾವು ಚಿಂತನೆ ಸ್ವಾಮಿ ಇನ್ನು ಈ ಬಗ್ಗೆ ಮುತಾಲಿಕ್ ಪ್ರತಿಕ್ರಿಯಿಸಿ ಪೀರ್ ಪಾಷಾ ಬಂಗ್ಲೆ ಅಲ್ಲ ಅದು ಅದು ಅನುಭವ ಮಂಟಪ ಅನುಭವ ಮಂಟಪ ವಾಪಸ್ ಪಡೆಯಲು ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಅದು ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಯಲಿದೆ ಅಂತ ಹೇಳಿದರು ಅದು ಪೀರ್ ಪಾಷಾ ಬಂಗ್ಲಾ ಅಲ್ಲ ಅದು ಅನುಭವ ಮಂಟಪ ಅದು ಇದು ಬರೀ ಲಿಂಗಾಯತರಿಗೋಸ್ಕರ ಅಲ್ಲ ಇಡೀ ಮನುಕುಲಕ್ಕೆ ಆದರ್ಶವಾದಂಥ ಆ ಅನುಭವ ಮಂಟಪ ವಾಪಸ್ ತಗೊಳ್ಳೋಕೋಸ್ಕರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ತಗೊಳ್ಬೇಕು ಅಂತನ್ನುವಂಥ ಆಗ್ರಹ ಮಾಡೋಕೋಸ್ಕರನೇ ಇವತ್ತು ಮಠಾಧಿಪತಿಗಳು ಸೇರಿದ್ದಾರೆ ಇನ್ನು ಅದು ಸಿಗೋವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಒಟ್ಟಲ್ಲಿ ಈಗಾಗಲೇ ಬಸವಣ್ಣನವರ ಪರುಷಕಟ್ಟೆ ಪಡೆದ ಬಳಿಕ ಇದೀಗ ಮೂಲ ಅನುಭವ ಮಂಟಪದ ಸದ್ದು ಜೋರಾಗಿದೆ ಚಿಂತನಾ ಮಂಥನ ಬೈಠಕ್ ಮೂಲಕ ಮಠಾಧೀಶರು ಸರ್ಕಾರದ ಮೇಲೆ ಒತ್ತಡ ಹಾಕಲು ಮೊದಲ ಹಂತದ ಹೋರಾಟ ಆರಂಭಿಸಿದ್ದಾರೆ ಪ್ರವೀಣ್ ರೆಡ್ಡಿ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ ಪಬ್ಲಿಕ್ ಟಿವಿ ಬೀದರ್